हेलो गेळेयरे तम्मेल्लरिगू ला एक्सलेन्स ऐएएस गे स्वागत इंदु ई ओंदु वीडियोदल्ली तमगोस्कर सीसैट कार्यक्रमवन्न एनु ला एक्सलेन्स ऐएएस मे 3ने तारीखिंद शुरु माड्ता इदेयो अदर बग्गे माहितियन्न कोडोदक्के ई ओंदु वीडियोवन्न माड्ता इरुवंतद्दु ई ओंदु सिविल सर्विस ऐप्टिट्यूड टेस्ट न कार्यक्रम 30 ದಿನಗಳ ಕಾಲ 60 ಗಂಟೆಗಳು ನಡೆಯಲಿದೆ ಇದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಗೊಂದಲಗಳು ಇರ್ತವೆ ಸಿಸ್ಯಾಟ್ ಬರಿ ಕ್ವಾಲಿಫೈಯಿಂಗ್ ಆಗಿರೋದಕ್ಕೆ ಇದಕ್ಕೆ ನಿಜವಾಗ್ಲೂ ಕ್ಲಾಸಿನ ಅವಶ್ಯಕತೆ ಇದೆಯಾ ಅಥವಾ ಕ್ಲಾಸ್ ನಾನು ಅಟೆಂಡ್ ಆದರೂ ಅದರಿಂದ ಎಷ್ಟು ಲಾಭ ಸಿಗಲಿದೆ ಅಂಡ್ ಬಹಳಷ್ಟು ಪ್ರಶ್ನೆಗಳು ಬರಿ 10ನೇ ತರಗತಿಯ ಲೆವೆಲ್ ನ ಆಗಿರೋದ್ರಿಂದ ನನಗೆ ಯಾರ ನಾನೇ ಓದ್ಕೊಂಡ್ರು ಆಗಬಹುದಾ ಅನ್ನುವಂಥದ್ದು ಬಹಳಷ್ಟು ಜನ ಈ ಮೂರು ಪ್ರಶ್ನೆಗಳಲ್ಲಿ ಸಿಕ್ಕಿಕೊಂಡಿರ್ತಾರೆ ಮೊದಲನೇ ಪ್ರಶ್ನೆ ನನಗೆ ಕ್ಲಾಸ್ ಬೇಕಾ ಬೇಡ ಅನ್ನುವಂತಹ ಪ್ರಶ್ನೆಗೆ ಸಿಸ್ಯಾಟ್ ಪೇಪರ್ನಲ್ಲಿ ಬರುವಂತಹ ಪ್ರಶ್ನೆಗಳು 10ನೇ ತರಗತಿಯ ಲೆವೆಲ್ನಲ್ಲಿ ಆಗಿರುತ್ತವೆ ಹೌದು ಆದರೆ ಇದರಲ್ಲಿ ಕೇಳುವಂತಹ ಪ್ರಶ್ನೆಯ ಅಪ್ರೋಚ್ ಏನಿದೆ ಅದನ್ನ ಮಿಸ್ ಆಗಿಬಿಡ್ತೀವಿ ಆ ಪ್ರಶ್ನೆಗಳ ಅಪ್ರೋಚ್ ಅನ್ನು ಮಿಸ್ ಮಾಡ್ಕೊಂಡಿದ್ದ ಕಾರಣಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಅಂದ್ರೆ ಪ್ರತಿ ವರ್ಷ ಸುಮಾರು 40% ವಿದ್ಯಾರ್ಥಿಗಳು ಸಿಸ್ಯಾಟ್ ಇಂದಾಗಿ ತಮ್ಮ ಕನಸಿನಿಂದ ಮೊದಲನೇ ಹಂತದಲ್ಲೇ ಕೈ ತೊಳೆಯಬೇಕಾಗುತ್ತದೆ ಸೋ ಕ್ಲಾಸ್ ತಿಳ್ಕೊಳ್ಳೋದಕ್ಕೆ ಅಥವಾ ಕ್ಲಾಸ್ನ ಅಟೆಂಡ್ ಆಗುವ ಮುಖ್ಯ ಉದ್ದೇಶ ಏನು ಯು ಪಿ ಎಸ್ ಸಿ ಯ ರಿಕ್ವೈರ್ಮೆಂಟ್ ಇದೆ ಆ್ಯಂಡ್ ಯಾವ ರೀತಿಯಾಗಿ ಅವರು ಕೇಳಲಿದ್ದಾರೆ ಅನ್ನುವಂತಹ ನೀತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕ್ಲಾಸ್ನ ಮುಖ್ಯ ಉದ್ದೇಶವಾಗಿರುತ್ತದೆ ಎರಡನೇ ಹಂತದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಮೈಕ್ರೋ ಶೆಡ್ಯೂಲ್ ಅನ್ನು ಕೊಡಲಾಗುತ್ತದೆ ಮೈಕ್ರೋ ಶೆಡ್ಯೂಲ್ ಅಂತಂದ್ರೆ ಏನಪ್ಪ 30 ದಿನಗಳ ಕ್ಲಾಸನ್ನು ತಮಗೆ ಪ್ರತಿ 10 ದಿನಕ್ಕೆ ಶೆಡ್ಯೂಲ್ ಅನ್ನು ಕೊಟ್ಟಿರುವಂಥದ್ದು ಮೂರು ಹಂತದಲ್ಲಿ ಮೊದಲನೇ ಹಂತದಲ್ಲಿ 3 ಮೇ ಇಂದಾಗಿ 12 ಮೇ ವರೆಗೆ ಒಂದಿಷ್ಟು ಸಿಲೆಬಸ್ ಟಾಪಿಕ್ಸ್ ಗಳನ್ನು ತಮಗೆ ಇಲ್ಲಿ ಕೊಡಲಾಗಿದೆ ಆ ಟಾಪಿಕ್ಸ್ ಗಳಿಗೆ ಸಂಬಂಧಿಸಿದಂತೆ ಕ್ಲಾಸಸ್ ತಮಗೆ ಪ್ರತಿದಿನ ಜೂಮ್ ಸೆಷನ್ ಸಂಜೆ 6 ರಿಂದ 8 ಗಂಟೆ ವರೆಗೆ ನಡೆಯುತ್ತದೆ ಕ್ಲಾಸ್ ಅಟೆಂಡ್ ಆದ ನಂತರ ಆ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತೆ ಪ್ರತಿದಿನ ತಾವು 20 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡುವ ಪ್ರಾವಧಾನವನ್ನು ಸಹ ಮಾಡಲಾಗಿದೆ ಪ್ರತಿ 10 ದಿನಗಳ ಸೆಷನ್ ಆದ ನಂತರ ತಮಗೋಸ್ಕರ ಒಂದು ಸೆಮಿ ಮೈಕ್ರೋ ಟೆಸ್ಟ್ ಅನ್ನು ಮ್ಯಾಕ್ರೋ ಟೆಸ್ಟ್ ಅನ್ನು ಆಯೋಜಿಸಲಾಗುತ್ತದೆ ಅದು 1 ಗಂಟೆಯ ಮ್ಯಾಕ್ರೋ ಟೆಸ್ಟ್ ಆಗಿದ್ದು ಈ ಮ್ಯಾಕ್ರೋ ಟೆಸ್ಟ್ ನಲ್ಲಿ 10 ದಿನಗಳ ಕಾಲ ತಾವು ಕಲಿತಂತಹ ವಿಷಯಗಳ ಮೇಲೆ ಈ ಪ್ರಶ್ನೆಗಳು ಆಧರಿಸುತ್ತವೆ ಹಾಗೆ ಮುಂದೆ ಬರುವ ಮುಂದಿನ 10 ದಿನಗಳ ಸೆಷನ್ ನಲ್ಲಿ ಹಿಂದೆ ತಾವು ಮಾಡಿದಂತಹ ಪ್ರಾಕ್ಟೀಸ್ ಗೆ ಸಂಬಂಧಿಸಿದಂತೆ ಏನಾದರೂ ಕ್ವೆಶ್ಚನ್ಸ್ ಗಳಿದ್ರೆ ತಾವು ಅಲ್ಲೇ ಫ್ಯಾಕಲ್ಟಿಗಳೊಂದಿಗೆ ಸಂಭಾಷಣೆಯನ್ನು ಮಾಡಿ ತಮ್ಮ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೋಬಹುದು ಎರಡನೇ 10 ದಿನಗಳ ಕ್ಲಾಸ್ನಲ್ಲೂ ಸಹ ತಮಗೆ ಟಾಪಿಕ್ಸ್ ಗಳನ್ನು ಡೀಟೇಲ್ ಆಗಿ ಕೊಟ್ಟಿರುವಂಥದ್ದು ಸೋ ಒಟ್ಟಾರೆ ತಮಗೆ ಇಲ್ಲಿ ಒಟ್ಟು ಮೈಕ್ರೋ ಶೆಡ್ಯೂಲ್ಡ್ ಬೇಸ್ಡ್ ಕ್ಲಾಸಸ್ ಗಳನ್ನು ಕೊಡೋದಲ್ಲದೆ ಪ್ರತಿದಿನ 20 ಕ್ವೆಶ್ಚನ್ಸ್ ಗಳ ಡೈಲಿ ಟೆಸ್ಟ್ ಪ್ರತಿ 10 ದಿನಕ್ಕೊಮ್ಮೆ ಸೆಮಿ ಮ್ಯಾಕ್ರೋ ಟೆಸ್ಟ್ ಗಳನ್ನು ಕೊಡಲಾಗುತ್ತದೆ ಹಾಗೆ ಈ ಇಡೀ ಕಾರ್ಯಕ್ರಮದಲ್ಲಿ ಹಿಂದಿನ ವರ್ಷ ಯು ಪಿ ಎಸ್ ಸಿ ಕೇಳಿರುವಂತಹ ಪ್ರಶ್ನೆಗಳನ್ನು ಸಹ ತಮಗೆ ಕ್ವೆಶನ್ ಬ್ಯಾಂಕ್ ಆಗಿ ಕೊಡಲಾಗುತ್ತದೆ ಕ್ವೆಶನ್ ಬ್ಯಾಂಕ್ನ ಮುಖ್ಯ ಉದ್ದೇಶ ಅದೇ ಯು ಪಿ ಎಸ್ ಸಿ ರಿಕ್ವೈರ್ಮೆಂಟ್ ಅನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ತಮ್ಮ ಪ್ರಿಪರೇಷನ್ ಅನ್ನು ಮುಂದಸಾಗಿಸುವ ಸಮಲವಾಗಿ ಸೊ ಹಿಂದೆ ಬಂದಂತಹ ಪ್ರಶ್ನೆಗಳ ಮೇಲೆ ತಮಗೇನಾದರೂ ಪ್ರಶ್ನೆಗಳಿದ್ದರೂ ಸಹ ತಾವು ಶಿಕ್ಷಕರೊಂದಿಗೆ ಆನ್ಲೈನ್ನಲ್ಲಿ ಜೂಮ್ ಸಂಭಾಷಣೆ ಮಾಡಬಹುದು ಮತ್ತು ಎಕ್ಸ್ಪರ್ಟ್ ಫ್ಯಾಕಲ್ಟಿ ಹೈ ಈಲ್ಡಿಂಗ್ ಏರಿಯಾಸ್ ಅನ್ನು ಕವರ್ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 20 ಡೈಲಿ ಪ್ರಾಕ್ಟೀಸ್ ಕ್ವೆಶನ್ಗಳು 3 ಸೆಮಿ ಮಾಕ್ ಟೆಸ್ಟ್ಗಳು 1 ಸೆಮಿ ಮಾಕ್ ಟೆಸ್ಟ್ ಜನರಲ್ ಸ್ಟಡೀಸ್ ಪ್ಲಸ್ ಸಿಸೆಟ್ ಆಗಿರ್ತದೆ ಆ್ಯಂಡ್ 2 ಫುಲ್ ಲೆಂತ್ ಟೆಸ್ಟ್ಗಳನ್ನು ಬರಿತೀರಾ ಒಟ್ಟಾರೆ ಅಂತ್ಯದಲ್ಲಿ ಜನರಲ್ ಸ್ಟಡೀಸ್ ಮತ್ತು ಸಿಸೆಟ್ಗೆ ಸೇರಿಸಿ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬರೀ ಸಿಸೆಟನ್ನು ಪ್ರಾಕ್ಟೀಸ್ ಮಾಡೋದಲ್ಲದೆ ತಾವು ಜನರಲ್ ಸ್ಟಡೀಸನ್ನು ಸಹ ಇನ್ಕ್ಲೂಡ್ ಮಾಡಲಾಗಿದೆ ತಮ್ಮ ಅನುಕೂಲಕ್ಕೋಸ್ಕರ ನೀವು 2021 ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಪ್ರಿಲಿಮ್ಸ್ ಪರೀಕ್ಷೆಗಿಂತ ಮುಂಚೆ ಜನರಲ್ ಸ್ಟಡೀಸ್ ಹೇಗಿದ್ರೂ ತಾವು ಪ್ರಿಪರೇಷನ್ ಅನ್ನು ನಡೆಸ್ತಾ ಇದ್ದೀರಾ ಸಿಸ್ಯಾಟ್ ತಮ್ಮ ವೀಕ್ ಏರಿಯಾಸ್ಗಳನ್ನು ಸ್ಟ್ರಾಂಗ್ ಮಾಡಿಕೊಂಡು ಇಲ್ಲವಾದಲ್ಲಿ ಎಲ್ಲ ಟಾಪಿಕ್ಸ್ಗಳನ್ನು ಇನ್ನೊಂದು ಸರಿ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅತ್ಯುತ್ತಮವಾದ ಅವಕಾಶ ಅಂತ ಹೇಳಬಹುದು ಸೊ ಕಾರ್ಯಕ್ರಮದ ಮಾಹಿತಿಗಳಿಗೋಸ್ಕರ ತಾವು ಲಾ ಎಕ್ಸಲೆನ್ಸ್ ಬೆಂಗಳೂರು ಬ್ರಾಂಚ್ 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು ಸೊ ಈ ಒಂದು COVID-19 ಸಮಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗೆ ತೆರಳಿರೋದ್ರಿಂದ ಅವರ ವಿದ್ಯಾಭ್ಯಾಸದ ಶೆಡ್ಯೂಲ್ ಅಥವಾ ಟೈಮ್ ಟೇಬಲ್ನಲ್ಲಿ ವ್ಯತ್ಯಾಸಗಳಾಗಿರೋದನ್ನು ನಾವು ಬಹಳ ವಿದ್ಯಾರ್ಥಿಗಳು ಹೇಳಿ ಕಾಲ್ ಮಾಡಿದರು ಯಾವುದೇ ಕಾರಣಕ್ಕೂ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಡಿ ತಾವು ಇಷ್ಟು ವರ್ಷ ಅಥವಾ ಇಷ್ಟು ದಿನ ಪಟ್ಟಂತಹ ಕಷ್ಟ ಈ ಕೋವಿಡ್ ತೊಳ್ಕೊಂಡು ಹೋಗುವಂಥದ್ದು ಆಗಬಾರದು ಕೋವಿಡ್
ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು, ಮಾಸ್ಕ್ಗಳನ್ನು ಉಪಯೋಗಿಸಿ ಅನಾವಶ್ಯಕವಾಗಿ ಎಲ್ಲೂ ಓಡಾಡಕ್ಕೆ ಹೋಗಬೇಡಿ, ಮನೆಯಲ್ಲೇ ಇದ್ದು ಒಂದು ಸೇಫ್ ಸೆಕ್ಯೂರ್ ಎನ್ವೈರನ್ಮೆಂಟ್ನಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಸ್ಟಡೀಸನ್ನು ಮುಂದಸಾಗಿಸಿ. ಈ ಒಂದು ದಿನವೂ ಒಂದಿನ ಕಳ್ಕೊಂಡು ಹೋಗುತ್ತದೆ, ಆದರೆ ನಮ್ಮ ಗುರಿ ಮುಂದೊಂದು ದಿನ ನಮ್ಮ ಬಾಗಿಲಿಗೆ ನಿಂತಾಗ ನಾವು ತಯಾರಾಗಿರಬೇಕು ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ. ಸೊ ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಖುಷಿಯಾಗಿ ಮುಂದಸಾಗಿಸಿ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಸಿಸ್ಯಾಟ್ನಲ್ಲಿ ಇರುವಂತಹ ಭಯ ಮತ್ತು ಕಾನ್ಫಿಡೆನ್ಸನ್ನು ಹೆಚ್ಚಿಸೋದಕ್ಕೆ ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗಿ ವಿನಂತಿ. ಸೊ ಇದು ಈ ಒಂದು ಸಂಚಿಕೆಯಲ್ಲಿ ಹೇಳಬೇಕಾದಂತಹ ವಿಷಯ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.